ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಏನು ಹೊಸದಾಗಿ ಹೂವಿನ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ಎಷ್ಟು ಬೇಕೋ ಅಷ್ಟು ಹೂವು ತಗೊಂಡು ಕಸ್ಟಮರ್ಗೆ ಡೆಲಿವರಿ ಮಾಡೋದು. ಹೂವು ಕೊಡು. ಹೇಳಿ ಸರ್, ಯಾವ ಹೂವು ಕೊಡಲಿ? ದೇವಸ್ಥಾನಕ್ಕೆ ಸೇವಂತಿಗೆ, ಸನ್ಮಾನ ಮಾಡೋದಕ್ಕೆ ಸುಗಂಧರಾಜ ಸರ್, ಪ್ರಪೋಸ್ ಮಾಡೋದಕ್ಕೆ ಕ್ರೋಸ್ ಸರ್, ಯಾವ ಹೂವು ಬೇಕು ಹೇಳಿ ಸರ್. ಪ್ರಪೋಸ್ ರೋಸ್ ಮಲ್ಲಿಗೆ ಹೂವು ಕೊಡು. ಮಲ್ಲಿಗೆ ಹೂವಾ? ಎಷ್ಟು ಮೊಳ ಬೇಕು ಸರ್? ಎರಡು ಮೊಳ. ಲೀಲಾ ಹಾಂ ತಗೊಂಡ್ರ ಬನ್ನಿ ಹೋಗೋಣ. ತಗೋ, ಚೇಂಜ್ ಇಟ್ಕೋ. ಈ ಹೂವು ತಗೊಂಡ್ರಲ್ಲ, ಆಕ್ಚುಲಿ ಈ ಹೂವು ಕೊಡಬೇಕು ಅಂತ. ಏನು? ಏನಿಲ್ಲ ಏನಿಲ್ಲ, ಟೈಮ್ ಆಯ್ತು. ನಾನು ಆಟೋದಲ್ಲಿ ಹೊರಟಿ ಇಷ್ಟು ಬೇಗ ಬಂದಿದ್ದೀನಿ. ನಮ್ಮ ಪ್ರಣಯ ಪಕ್ಷಿಗಳು ಎಲ್ಲೋದ್ರು ಕಾಣಿಸ್ತಿಲ್ವಲ್ಲ? ಬಾಸ್ ಎಕ್ಸಲೆಂಟ್ ಅಲ್ಲಿ ಕೊಟ್ಟಿದ್ದು ಫೋರ್ಸ್ ನೋಡಿದ್ರೆ ಅವ್ರು ನನಗಿಂತ ಮುಂಚೆನೇ ರೀಚ್ ಆಗಬೇಕಾಗಿತ್ತು. ಕಾಣ್ತಾನೆ ಇಲ್ವಲ್ಲ ಬಾಸ್? ತಮ್ಮ ಮನಸ್ಸಲ್ಲಿರೋ ಫೀಲಿಂಗ್ಸ್ನ ಲೀಲಾ ಮೇಡಮ್ ಹತ್ರ ಹೇಳಕ್ಕೆ ಬೇರೆಲ್ಲಾದ್ರೂ ಕರ್ಕೊಂಡು ಹೋಗಿರ್ಬೋದಾ? ಹೇಳ್ಕೊಂಡ್ರೆ ಒಳ್ಳೆ ವಿಷಯ. ಇಲ್ಲ, ನಮ್ಮ ಬಾಸ್ಗೆ ಧೈರ್ಯ ಸಿಕ್ಕದೆ ಅವ್ರ ಫೀಲಿಂಗ್ಸ್ನ ಮೈಂಡ್ ವಾಯ್ಸಲ್ಲೇ ಹೇಳ್ಕೊಂಡ್ರೆ ಆ ದೇವರೇ ಕಾಪಾಡಬೇಕು. ಅದರಲ್ಲೂ ನಾನು ಮತ್ತೆ ಲಕ್ಷ್ಮಿ ಮೇಡಮ್ ಬೇರೆ ಆಟಾಡಿಸಿ ಮನಸ್ಸು ಕೊಡಿ ಅಂತ ಹೇಳಿದ್ದೀವಿ. ಇವ್ರು ಅದನ್ನೇ ಇಟ್ಕೊಂಡು ನಮ್ಮ ಬಾಸ್ನ ಆಟಾಡ್ಸಿದ್ರೆ ಪಾಪ, ನಮ್ಮ ಬಾಸ್ ಟೈಗರ್ ಪ್ರಭಾಕರ್ ಸರ್ ಥರ ಮಾಸ್ ಹೀರೋ ಆಗಿದ್ರು, ಆದರೆ ಈಗ ಅನಂತನಾಗ್ ಸರ್ ಥರ ಕ್ಲಾಸ್ ಹೀರೋ ಆಗಿಬಿಟ್ಟಿದ್ದಾರೆ. ಪಾಪ ನಮ್ಮ ಬಾಸ್. ದೇವ್ರೆ ನೀನೇ ಕಾಪಾಡಪ್ಪ. ಲೀಲಾ ಏನ್ರಿ? ನಿನ್ನ ಹತ್ರ ಏನೋ ಹೇಳ್ಬೇಕಿತ್ತು. ರೀ, ಗಾಡಿ ಸೌಂಡಿಂದ ನಂಗೆ ಏನೂ ಕೇಳಿಸ್ತಿಲ್ಲ. ಆಕ್ಚುಲಿ ನಾನು ನಿನಗೆ ಸಾರಿ ಕೇಳ್ಬೇಕಿತ್ತು. ಆಮೇಲೆ ಏನು ಸಾರಿನಾ? ಚೆನ್ನಾಗಿದೆ ಅಂತಾನೇ ಹಾಕೊಂಡೆ. ಯಾಕೆ, ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಸಾರಿ ಅಲ್ಲ, ಸಾರಿ ಸಾರಿ. ಏನಂದ್ರಿ? ಹೋಗ್ಲಿ ಬಿಡು, ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು. ಅದನ್ನ ಹೇಳೋದಕ್ಕೆ ಧೈರ್ಯ ಬಂದಿರಲಿಲ್ಲ. ಏನು ಮೌರ್ಯ ಪಿಕ್ಚರ? ಹ್ಮ್, ನಾನು ನೋಡಿದ್ದೀನಿ, ನಂಗೆ ತುಂಬಾ ಇಷ್ಟ. ನಾನು ಹೇಳೋದು ಕೇಳಿಸ್ತಾ ಇಲ್ವಾ? ನಂಗೆ ನೀವು ಹೇಳೋದೇನು ಕೇಳಿಸ್ತಿಲ್ಲ ರೀ. ನಾನೊಂದು ವಿಷಯ ನಿನಗೆ ಫ್ರ್ಯಾಂಕ್ ಕೇಳ್ತೀನಿ. ಅಕಸ್ಮಾತ್ ನಾನು ನಿನಗೆ ಪ್ರಪೋಸ್ ಮಾಡಿದ್ರೆ ಏನು ಮಾಡ್ತೀಯಾ? ಏನು ಪೋಸಾ? ಹುಡುಗಿರ್ಗೆ ಪೋಸ್ ಮಾಡು ಅಂದ್ರೆ ಯಾರಾದ್ರೂ ಬಿಡ್ತಾರಾ? ನನಗೆ ಹೇಳಿದ್ರೆ ನಾನಂತೂ ನೀಟಾಗಿ ಪೋಸ್ ಮಾಡ್ತೀನಪ್ಪ. ಹೇ, ನಾನು ಪ್ರಪೋಸು ಅಂದ್ರೆ ಪೋಸು ಅಂತ ಹೇಳ್ತಾ ಇದ್ದಾಳೆ. ಸರಿ, ಲೇಟಾಗಿ ಬರಬೇಕಾಗಿರೋ ನಾನೇ ಆಟೋದಲ್ಲಿ ಬೇಗ ಬಂದಿದ್ದೀನಿ, ಬೇಗ ಬರಬೇಕಾಗಿರೋ ಅವರೇ ಬೈಕಲ್ಲಿ ಲೇಟಾಗಿ ಬರ್ತಿದ್ದಾರೆ. ಎಲ್ಲೂ ಹೋಯ್ತು ನಮ್ಮ ರಾಮಲೀಲಾ ಜೋಡಿ? ಬಂದೆ ಬಿಟ್ರು. ಸುಸ್ತಾಗ್ತಿದ್ಯಾ ಲಕ್ಷ್ಮಿ? ಇಲ್ಲ ಅಜ್ಜಿ, ಇಬ್ರು ಚೆನ್ನಾಗಿರ್ತಾರೆ ಅಂದ್ರೆ ಇನ್ನೂ ಬೇಕಾದ್ರೆ 10 ಕಿಲೋಮೀಟರ್ ನಡಿಯಕ್ಕೂ ನಾನು ರೆಡಿ. ನೋಡು, ಒಳ್ಳೆ ಮನಸ್ಸಲ್ಲಿ ಒಳ್ಳೆ ಭಾವನೆ ಇದ್ರೆ ಆಯಾಸನೇ ಗೊತ್ತಾಗೋದಿಲ್ಲ. ನೋಡು, ನಂಗೆ ಇಷ್ಟು ವಯಸ್ಸಾಗಿದ್ರು ಮಂಡಿ ನೋವುತ್ತಿದೆ, ಆದ್ರೆ ಆಯಾಸ ಆಗ್ತಾ ಇಲ್ಲ. ಹ್ಮ್,
ನಿಜ ಅಜ್ಜಿ, ಮನ್ಸಲ್ಲಿ ಒಳ್ಳೆ ಭಾವನೆ ಇದ್ರೆ ಸಾಕು, ದೇವ್ರೆ ನಮ್ ಕೈ ಹಿಡ್ಕೊಂಡು ನಡೆಸ್ತಾನೆ. ಏನಂತೀರ ದುರ್ಗಾಕ್ಕ? ಅಜ್ಜಿ, ಹೀಗೆ ನಡ್ಕೊಂಡು ಹೋದ್ರೆ ಬೋರ್ ಆಗುತ್ತೆ, ಹಾಕೊಂಡು ಹೋಗೋಣವಾ? ಯಾವ ಹಾಡು? ಆಹಾ, ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರು, ಮಿಸೆ ತಿಳಿ ಮೆರೆದವರೆಲ್ಲ ಮಣ್ಣಾದರು, ಇನ್ನು ನೀನ್ಯಾವ ಲೆಕ್ಕ ಹೇಳು ಸುಕುಮಾರಿಯೇ, ಏ ಹೆಮ್ಮಾರಿಯೇ, ಮುತ್ತಿನಂತ ಮಾತೊಂದು. ಅಜ್ಜಿ ಸಾರಿ, ಭಕ್ತಿ ಗೀತೆ ಹಾಡ್ಬೇಕಿತ್ತಲ್ವಾ, ಸಾರಿ ಸಾರಿ. ಹೋಗ್ಲಿ ಬಿಡಮ್ಮ, ನೀತಿರೋ ಹಾಡು ಯಾವ್ದು ಹಾಡಿದ್ರೇನು, ಅದರಲ್ಲೂ ಭಕ್ತಿ ಇದ್ದೇ ಇರುತ್ತೆ. ಮೇಡಮ್ ಪ್ರಯಾಣ ಎಲ್ಲ ಚೆನ್ನಾಗಿತ್ತ? ಏನ್ ವಿಶ್ವರೂಪ್, ಏನೇನೋ ಕೇಳ್ತೀರಪ್ಪ ನೀವು. ಬೆಂಗಳೂರು ಟ್ರಾಫಿಕ್ಗೆ ಮೇಡಮ್ ಕೆನ್ನೆ ಕಪ್ಪಾಗೋ ಬದಲು ಟ್ರಾಫಿಕ್ ಸಿಗ್ನಲ್ ತರ ಕೆಂಪಾಗ್ಬಿಡ್ತೀನಿ. ನಾನ್ ಕೇಳಿದ ಒಂದೇ ಒಂದು ಪ್ರಶ್ನೆಗೆ ಸಿಪಾಯಿ ಸಿನಿಮಾದಲ್ಲಿ ಬರೋ ಸೌಂದರ್ಯ ಮೇಡಮ್ ತರ ನಾಚಿಕೊಂಡು ಹೋಗ್ಬಿಟ್ರು. ಅಂದ್ರೆ ಈ ಸಿಪಾಯಿ ಆ ಬಂಗಾರದ ಬೊಂಬೆಗೆ ಏನು ಹೇಳಿರ್ಬೋದು? ಏನೇನು? ಏನೂ ಇಲ್ಲ. ಈ ಗಾಡಿ ಸೌಂಡ್ಗೆ ನಾನೊಂದು ಹೇಳಿದ್ರೆ ಅವಳಗೊಂದು ಕೇಳಿಸ್ತಾ ಇತ್ತು. ಮೊದ್ಲು ಈ ಗಾಡಿ ಸೌಂಡ್ ಚೇಂಜ್ ಮಾಡ್ಸ. ಬಾಸ್ಗೆ ಲವ್ ಆದ್ಮೇಲೆ ಜನರಲ್ ನಾಲೆಜ್ ಸ್ವಲ್ಪ ಕಡಿಮೆ ಆಗಿದ್ಯಾ ಅಂತ. ಅಲ್ಲ, ಬೈಕ್ ಸೌಂಡ್ ಚೇಂಜ್ ಮಾಡು ಅಂತ ಹೇಳ್ತಿದಾರಲ್ಲ, ಅದೇನ್ ಮೊಬೈಲ್ ರಿಂಗ್ ಟೋನ ಅಥವಾ ರಿಂಗ್ ಕೊಟ್ಟಾಗ ಬರೋ ಕಾಲರ್ ಟ್ಯೂನ್ ಬೇಕಾದಾಗೆಲ್ಲ ಚೇಂಜ್ ಮಾಡಕ್ಕೆ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.